ಸರ್ ಅದನ್ನೆಲ್ಲ ಹೇಗೆ ಹೇಳೋಕ್ಕಾಗತ್ತೆ ಸರ್? ಅದನ್ನೆಲ್ಲ ಹೇಳಲೇಬೇಕು. ಎಲ್ರಿ ಅವನ ಅಪಾಯಿಂಟ್ಮೆಂಟ್ ಆರ್ಡರ್? ಸರ್ 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 ಪ್ಲೀಸ್ ಪ್ಲೀಸ್ ಹೇಳ್ತೀರಿ ಸರ್, ಹೇಳ್ತೀರಿ ಸರ್. ಅವತ್ತು ಅವತ್ತು ರಾತ್ರಿ 9:30 ಅಯ್ಯೋ ಆಯ್ತಲ್ಲ ಮುಂದೆ ಕೇಳಯ್ಯ. ಮಂಚ ತುಂಬಾ ಮಲ್ಲಿಗೆ ಹೂವು ಗಮ್ಮಂತ ವಾಸನೆ ಇರುತ್ತೆ. ಮಧ್ಯದಲ್ಲಿ ನಾನೊಬ್ನೇ ಕೂತಿದ್ದೆ. ಅವಳೆಲ್ಲಯ್ಯ? ಅವಳಿನ್ನೂ ಬಂದಿಲ್ಲ, ಬಹಳ ಹೊತ್ತು ಕಾಯಿಸ್ಬಿಟ್ಲು ಅಂತ ಕೋಪ ಬೇಜಾರು. ಬರುತ್ತೆ ಬರುತ್ತೆ. ಅದು ಹೆಣ್ಮಕ್ಳ ನಗು. ಕರೆಕ್ಟ್ ಸರ್. ಅದೇನದು? ಅದನ್ನೇನು ಪ್ರಿಂಟ ಬಾಗಲ ಶಬ್ದ. ಸುಮ್ಮನೆ ರೀ, ಮುಂದೆ ಕೇಳು ಮುಂದೆ ಕೇಳು. ಗಿಲ್ ಗಿಲ್ ಗಿಲ್. ಅದು ಅವಳು ಚೈನ್ ಶಬ್ದ. ಕರೆಕ್ಟ್ ಸರ್. ದಾಟ್ ದಾಟ್ ದಾಟ್. ಅದು ನಿನ್ನ ಎದೆ ಶಬ್ದ. ಕರೆಕ್ಟ್ ಸರ್. ಗಡಿಯಾರ ನೋಡ್ಕೊಂಡೆ, ಅರ್ಧ ರಾತ್ರಿ ಆದ್ರೆ ಇನ್ನೂ ಬಂದಿರ್ಲಿಲ್ಲ. ಅಯ್ಯೋ ಅರ್ಧ ರಾತ್ರಿ ಆದ್ಮೇಲೆ ಮುಂದೆ ಕಥೆ ಏನು ಉಳಿಯುತ್ತಯ್ಯ? ಕೊನೆಗೂ ಬಂದ್ಲು ಸರ್. ಸತ್ಯ, ಈಗಲಾದ್ರೂ ಬಂದ್ಲಲ್ಲ. ಹುಡುಗಿ ತಾನೇ? ಹುಡುಗಿ ಇಲ್ಲ, ಅವರ ಅಮ್ಮನ. ನೀ ಸುಮ್ಮನೆ ರೀ, ನೀ ಹೇಳು ನೀ ಹೇಳು. ಅತ್ತೆ ಅತ್ತೆ ಅತ್ತೆ, ನೀವ್ಯಾಕಿಲ್ಲಿಗೆ ಬರಕ್ ಹೋದ್ರಿ? ನೀವ್ಯಾಕಿಲ್ಲಿಗೆ ಬರಕ್ ಹೋದ್ರಿ? ಅಳಿಬಯ್ಯ, ನನ್ನ ಮಗಳ ಚೂಪನ್ನು ನೋಡ್ಕೋ ಚೈಬಿಟ್ಟು ಕೂಡ ಅಂತ ಬಂದೆ. ಎಂಥ ಸಮಯದಲ್ಲಿ ಬಂದ್ಲಯ್ಯ? ಅವಳ ಅತ್ತೇನ ಸರ್? ಬರೀ ಕತ್ತೆ ಅಲ್ಲ ಸರ್, ರೇಷ್ಮೆ ಸೀರೆ ಉಟ್ಕೊಳ್ಳೋ ಹೆಸರು ಕತ್ತೆ. ಕರೆಕ್ಟ್. ಆಮೇಲೆ ಏನಂತ ಹೇಳು ಸರ್? ಸರ್ ಆಮೇಲೆ ಅವಳು ಬಂದ್ಲು ಸರ್. ಅವಳು ಯಾರು ಗೊತ್ತಾ ಸರ್? ಅದೇ ನನ್ನ ಹೆಂಡತಿ. ಚಿ 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 ಚಿ, ನಿನ್ನ ಹೆಂಡತಿ. ಕರೆಕ್ಟ್ ಸರ್. ಸರ್ ಅವಳು ಬಂದ್ಲು ಸರ್. ಬಂದ್ಲು ಅವಳು ಬಂದ್ಲು ಬಂದ್ಲು ಅವಳು ಬಂದ್ಲು ಬಂದ್ಲು ಬಂದಾಯ್ತಲ್ಲ ಮುಂದೆ ಕೇಳಯ್ಯ. ಬಹಳ ಹೊತ್ತು ಕಾಯಿಸ್ಬಿಟ್ಲು ಅಂತ ನನಗೆ ಮಹಾ ಕೋಪ. ನಾನು ಅವಳು ನೋಡಿಲ್ಲ ಸರ್. ಹಾಲು ಕೊಟ್ಲು. ಅವಳ ಮುಖ ನೋಡಿದ ತಕ್ಷಣ ನನ್ನ ಕೋಪ ಹಾಗೆ ಕರಗಿ ನೀರಾಗೋಯ್ತು ಸರ್. ಹೋಗುತ್ತೆ ಹೋಗುತ್ತೆ. ಹಾಗೆ ಎದ್ದು ಅವಳ ಮುಟ್ಟೆ ಸರ್, ಮೈಯೆಲ್ಲ ಚುಮ್ ಅಂದೋಯ್ತು. ಅನ್ನತ್ತೆ ಅನ್ನತ್ತೆ. ಅವಳನ್ನ ಹಾಗೇ ನೋಡ್ತಾ ಮೆತ್ತಿಗೆ ತಬ್ಕೊಂಡೆ ಸರ್. ನೀ ಹೇಳು ಮುಂದೆ ಕೇಳು ಸರ್. ನಾ ಇಬ್ರು ಹಾಗೆ ಮಂಚದ ಮೇಲೆ ಕೂತ್ಕೊಂಡ್ರು ಸರ್. ಕೂತ್ಕೊಂಡ್ರ? ಇಲ್ಲ ಸರ್, ಆಮೇಲೆ ಹಾಗೆ ಮಲ್ಕೊಂಡು ಸರ್. ಬಿಟ್ಟಾಯ್ತಲ್ಲ ಮುಂದೆ ಕೇಳು. ಅದೇನದು? ಲೈಟ್ಸ್ ಆಫ್. ಲೈಟ್ ಆಫ್ ಯಾಕಯ್ಯ ಮಾತೆ? ಕರೆಂಟ್ ಹೊರಟೋಯ್ತು ಸರ್, ನಾನೇನ್ ಮಾಡ್ಲಿ? ಅವ್ರಿಗೂ ಸಮಯ ದಮಯ ಬರ್ತಾಗಲ್ಲ ಕಣಯ್ಯ, ಕರೆಂಟ್ ಆಫ್ ಮಾಡಿ ಹಾಕ್ಬಿಡ್ತಾರೆ. ಮುಂದೆ ಏನಾಯ್ತು ಲೈಟ್ ಬಂದ ಮೇಲೆ? ಸರ್ ಈಗ ಆಫೀಸ್ ಟೈಮ್ ಆಗೋಯ್ತು, ನಾಳೆ ಹೇಳ್ತೀನಿ ಸರ್. ಆಯ್ತು, ನಾಳೆ ಹೇಳುವಂತೆ. ನೀನ್ ಎಲ್ಲಿ ಇಳ್ಕೊಂಡಿದೀಯ? ಹೋಟ್ಲಲ್ಲಿ ಸರ್. ನಮ್ ಕಂಪ್ನಿ ಜನರಲ್ ಮ್ಯಾನೇಜರ್ ಆಗಿ ನೀವು ಹೋಟ್ಲಲ್ಲಿ ಇಳ್ಕೊಳ್ತೀಯ? ನೀನು ನನ್ ಗೆಸ್ಟ್ ಹೌಸ್ ಅಲ್ಲಿ ಇಳ್ಕೊಂಬಿಡು. ಗೊತ್ತಾಯ್ತಾ? ತಗೋ ಬೀಗದ ಕೈ, ಗೆಸ್ಟ್ ಹೌಸ್ ಅಲ್ಲಿ ಇಳ್ಕೊಂಬಿಡು. ನಾಳೆ 8 ಗಂಟೆ ಬಂದು ಮೊದಲು ಆ ಕತೆ ಹೇಳ್ಬಿಡಯ್ಯ. ಅದನ್ನ ಕೇಳೋವರೆಗೂ ನನ್ಗೆ ಸಮಾಧಾನವಿಲ್ಲ. ನಾಮ ಮಾತ್ರ ಅಳಿಸ್ಬಿಡು.